of the best management books in the world itself, including Harvard University, Stanford University, Oxford University. They are considered in Bhagavad Gita as the best book of management also. ಎಲ್ಲ ಕಡೆ ನಾವು ಹೇಳ್ತೀವಿ ಕೃಷ್ಣಂ ಒಂದೇ ಜಗದ್ಗುರು ಅಂತ. ಈ ಕೃಷ್ಣ ಅಲ್ಲ, ಈ ಕೃಷ್ಣನ ಯಾಕೆ ಇವನು ಕೃಷ್ಣನ ಒಂದು ಉದಾಹರಣೆ ತಗೊಳ್ತಾರೆ ನಮ್ಮ ಭಾರತದಲ್ಲಿ ಅಂದರೆ, ಈ ದ ಓನ್ಲಿ ಒನ್ ಅಂದರೆ, ನಾವು ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತೆಲ್ಲ ಬೇರೆ ಬೇರೆ ಹೇಳ್ತೀವಲ್ಲ, ಬಟ್ ಯಾರಾದರೂ ಬಿ ಎಸ್ ಸಿ, ಎಮ್ ಎಸ್ ಸಿ ಅಥವಾ ಎಂ ಕಾಮ್, ಎಮ್ ಎ ಮಾಡಿದ್ಮೇಲೆ ಪಿ ಎಚ್ ಡಿ ಮಾಡ್ತಾರೆ. ಪಿ ಎಚ್ ಡಿ ಅಂದರೆ ಏನಡಿ? All subjects comes under one subject, that is philosophy. Whether it is physics, chemistry, history, anything, it comes under one subject. What do you call it? Philosophy. But he is the only one person, he learned 64 subjects. Yesterday? 64 subjects. 64 vidyenu kuda. All the subjects he learnt in first attempt and in one shot. ಅದಕ್ಕೆ ಇವತ್ತು ಹೇಳೋದು ಕೃಷ್ಣ ಒಂದೇ ಜಗದ್ಗುರು, ಸಕಲ ವಿದ್ಯಾ ಪಾರಂಗತ. ಅದಕ್ಕೆ 64 ವಿದ್ಯೆನೂ ಗೊತ್ತಿರೋ ಒಂದು ಜಗತ್ತಲ್ಲಿ ಒಬ್ಬ ಅಂದರೆ ಕೃಷ್ಣ. ಅದೇ ಥರ ನಮ್ಮ ಪ್ರತಿಭಾನು ಇದ್ದಾರೆ, ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಆಲ್. ವಿ ವಿಲ್ ಹ್ಯಾವ್ ಒನ್ ಗ್ರೂಪ್ ಫೋಟೋ ವಿತ್ ಆಲ್ ಆಫ್ ಓಕೆ.